ಸೊ 200 ರುಪೀಸ್ ವಿಡ್ರಾ ಮಾಡಿದ್ದೀನಿ. 200 ರುಪೀಸ್ಗೆ ಜಯನಗರ ಸೆಕೆಂಡ್ ಬ್ಲಾಕಲ್ಲಿ ಏನೇನು ಸಿಗತ್ತೆ ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ಸಲ್ಲಿ ನಾವು 5 ಜಾಗ ಕವರ್ ಮಾಡ್ತೀವಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನನ್ನ ಹತ್ರ 200 ರೂಪಾಯಿ ಇರುತ್ತೆ, 200 ರೂಪಾಯಿ ಇಟ್ಕೊಂಡು ಜಯನಗರ ಸೆಕೆಂಡ್ ಬ್ಲಾಕಲ್ಲಿ ಎಲ್ಲೆಲ್ಲಿ ಏನೇನು ತಿನ್ಬೋದು ಅಂತ ನೋಡೋದು. ಸೊ ನಾವು ಫಸ್ಟ್ ಬಂದಿರೋಂಥ ಜಾಗ ನೋಡಿದ್ರೆ ಮಾಲತೇಶ್ ಮಸಾಲ ಪುರಿ ಅಂತ. ಇವ್ರು ಸುಮಾರು ವರ್ಷಗಳಿಂದ ಇಲ್ಲಿ ನಡ್ಸ್ಕೊಂಬರ್ತಿದ್ದಾರೆ. ಇಲ್ಲಿ ಮಸಾಲ ಪುರಿ ಅಂತ ಭಾಳನೇ ಚೆನ್ನಾಗಿರುತ್ತೆ, ಒನ್ ಆಫ್ ಮೈ ಫೇವ್ರೆಟ್ ಕೂಡ. ಇಲ್ಲಿ ಸ್ಪೈಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ, ತಿನ್ಬೇಕಾದ್ರೆ ಅಂತೂ ಅಷ್ಟು ಸಖದಾಗಿರುತ್ತೆ ಅಂತಲೇ ಹೇಳಬೇಕು. ಒಂಥರ ಬೆಂಗಳೂರು ಸ್ಟೈಲ್ ಮಸಾಲ ಪುರಿ, ಪ್ರಾಪರಾಗಿ ಮಾಡ್ಕೊಡ್ತಾರೆ, ಅಥೆಂಟಿಕ್ ಆಗಿರುತ್ತೆ. ಆ ಟೊಮೆಟೋಯಿಂದ ಸ್ವಲ್ಪ ಟ್ಯಾಂಗಿ ಫ್ಲೇವರು, ಆಮೇಲೆ ಮಸಾಲಸಿಂದ ಸ್ವಲ್ಪ ಖಾರ ಫ್ಲೇವರು, ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಟ್ಯಾಂಗಿಯಾಗಿ ಸ್ವಲ್ಪ ಖಾರವಾಗಿ ಸ್ವಲ್ಪ ಸ್ವೀಟಾಗಿ ಸಕ್ಕದಾಗಿರುತ್ತೆ ಮಸಾಲ ಪುರಿ ಅಂತೂ. ತಿನ್ಬೇಕಾದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ ಇಲ್ಲಿ 30 ರೂಪಾಯಿ, ಸೊ 200 ರೂಪಾಯಿಲಿ 30 ರೂಪಾಯಿ ಖರ್ಚಾಗಿದೆ. ನನ್ನ ಹತ್ರ ಇವಾಗ ಉಳಿದಿರೋದು 170 ರೂಪಾಯಿ. 79 ಶುರು ಮಾಡಿದೆ. ಹಾಂ, ನಾನು ಅವಾಗ ಚಿಕ್ಕ ಹುಡುಗ, 18-20 ವರ್ಷ ಹುಡುಗ. ಇವಾಗ ವಯಸ್ಸೇ ಆಗೋಯ್ತು, 42 ವರ್ಷ ಆಯ್ತು ಗೊತ್ತಾಯ್ತು. ನಮ್ಮ ಹೆಸರು ಸರ್? ಮಲ್ಲೇಶ್ ಅಂತ ಸರ್. ಟೈಮಿಂಗ್ಸು? ಟೈಮಿಂಗ್ಸ್ 4:30 to 10. ಎಲ್ಲ ದಿನ ಇರುತ್ತಲ್ಲ? ಎಲ್ಲ ದಿನ. ಫಸ್ಟ್ ಸಖತ್ತಾಗಿರೋಂಥ ಮಸಾಲ ಪುರಿ ತಿನ್ಬಿಟ್ಟು ನೆಕ್ಸ್ಟ್ ಒಂದು ಡ್ರೈ ಚಾಟ್ಸ್ ತಿನ್ನೋಣ ಅಂತ ನಾವು ರಮೇಶ್ ಚಾಟ್ಸ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇವರು ಸುಮಾರು ವರ್ಷಗಳಿಂದ ನಡ್ಸ್ಕೊಂಬರ್ತಿದ್ದಾರೆ. ನನಗೆ ಇಲ್ಲಿ ಏನಪ್ಪ ಫೇವ್ರೆಟ್ ಅಂತ ಹೇಳಿದ್ರೆ, ಪೀನಟ್ ಬಟರ್ ನಿಪ್ಪಟ್ ಮಸಾಲ ಅಂತ ಮಾಡ್ತಾರೆ. ಅದ್ಭುತವಾಗಿರುತ್ತೆ, ಒಂದಂಥ ಯೂನಿಕ್ ಚಾಟ್ ಅಂತಲೇ ಹೇಳಬೇಕು. ಸ್ವಲ್ಪ ಖಾರ, ಸ್ವಲ್ಪ ಟ್ಯಾಂಗಿ, ಆಮೇಲೆ ಆ ಪೀನಟ್ ಬಟರಿಂದ ಒಂದು ಸ್ವಲ್ಪ ಫ್ಲೇವರು, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ನನಗಂತೂ ಇದು ಒನ್ ಆಫ್ ದ ಯೂನಿಕ್ ಚಾಟ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ರಮೇಶ್ ಅವರು. ಈ ಜಾಗದಲ್ಲಿ ನಾನು ಸುಮಾರು ವರ್ಷಗಳಿಂದ ತಿಂತಾ ಇದ್ದೀನಿ, ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ಟು. ನೀವೇನಾದರೂ ಹೊಸದಾಗಿ ಡಿಫ್ರೆಂಟಾಗಿ ಟ್ರೈ ಮಾಡ್ಬೇಕು ನಾನು ಅಂದ್ಕೊಂಡ್ರೆ ಈ ಜಾಗಕ್ಕೆ ಬಂದು ಟ್ರೈ ಮಾಡ್ಬೋದು. ನಿಪ್ಪಟ್ ಮೇಲ್ಗಡೆ ಪೀನಟ್ಟು, ಆಮೇಲೆ ಕಟ್ಟಾಮೀಟ ಚಟ್ನಿ, ಆ ಪೂರಿ, ಕಾಂಗ್ರೆಸ್ ಕಡಲೆಕಾಯಿ ಎಲ್ಲ ಮಿಕ್ಸ್ ಆಗಿ ತಿನ್ಬೇಕಾದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು. ಹೆಸರು ರಮೇಶ್ ಅಂತ, 26 ಇಯರ್ಸಿಂದ ಇಲ್ಲೇ ಮಾಡ್ತಾ ಇದ್ದೀನಿ. ಏನೇನು ಸರ್ ನಿಮ್ಮ ಸ್ಪೆಷಲು? ಸ್ಪೆಷಲ್ಲು ಸ್ವೀಟ್ ಕಾರ್ನ್ ಕಾಂಬೋ, ಓಕೆ, ಕೋಕೋನಟ್ ಚಿಟ್ ಚಾಟ, ಪೀನಟ್ ಬಟರ್ ನಿಪ್ಪಟ್ಟು. ಓಕೆ, ಟೈಮಿಂಗ್ ಸರ್? ಈವ್ನಿಂಗ್ 5 to 10 ಸರ್. ಎವ್ರಿ ಡೇ? ಸಂಡೇ, ಸಂಡೇ ಹಾಲಿಡೇ ಸರ್. ಸೊ ಇಲ್ಲಿ 40 ರೂಪಾಯಿ ಕೊಟ್ಟು ತಿಂದಿದ್ದೀವಿ, ಸೊ ಟೋಟಲ್ ನನ್ನ ಹತ್ರ 70 ರೂಪಾಯಿ ಖರ್ಚಾಗಿದೆ, ಇನ್ನು 130 ರೂಪಾಯಿ ಇದೆ. ಇವಾಗ ನೆಕ್ಸ್ಟ್ ನಾವು ಬಂದಿರೋಂಥ ಜಾಗ ಸೌತ್ ಇಂಡಿಯನ್ಸ್ ಮೋಸ್ಟ್ ಫೇವ್ರೆಟ್ ಜಾಗ ಅಂತಲೇ ಹೇಳಬೇಕು, ಬೆಂಗಳೂರು ಕೆಫೆ. ಇಲ್ಲಿ ಬೆಣ್ಣೆ ಮಸಾಲ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಸೊ ಬೆಣ್ಣೆ ಮಸಾಲ ತೊಗೊಳಕ್ಕೆ ಬಂದಿದ್ದೀವಿ. 50 ರೂಪಾಯಿ ಒಂದು ಬೆಣ್ಣೆ ಮಸಾಲೆ ಆರ್ಡರ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಆಯ್ತು ನಮ್ಮ ದೋಸೆ ನಮ್ಗೆ ಸಿಗೋಕ್ಕೆ. ಮಲ್ಲೇಶ್ವರದಲ್ಲಿ CTR ಅಂದರೆ ಸೌತ್ ಬೆಂಗಳೂರಲ್ಲಿ ಬೆಂಗಳೂರು ಕೆಫೆ ಅಂತ ಸುಮಾರು ಜನ ಹೇಳ್ತಾರೆ. ಆ ಕ್ರಿಸ್ಪಿ ಟೆಕ್ಸ್ಚರಿಂದ ಹಿಡಿದು ಆ ಬೆಣ್ಣೆ ಫ್ಲೇವರು, ಆ ಪಲ್ಯ, ಆಮೇಲೆ ಚಟ್ನಿ ಎಲ್ಲ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಪ್ರಾಪರಾಗಿ ಮಸಾಲ ದೋಸೆ ಅಥೆಂಟಿಕ್ಕಾಗಿ ತಿಂದಿತ್ತು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಮಗಂತೂ. ಹಾಂ, 15 ನಿಮಿಷ ಕಾದಿದ್ದಕ್ಕೆ ಫೈನಲಿ ಮಸಾಲೆ ದೋಸೆ ಕೈಗೆ ಸಿಕ್ತು. ನೋಡಬೇಕಾದ್ರೇ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿದೆ. ದೋಸೆ ಅಂತೂ ಸಖತ್ತಾಗಿ ರೋಸ್ಟ್ ಮಾಡಿದ್ದಾರೆ. ಸೊ ಇವ್ರ ಮಸಾಲೆ ದೋಸೆಯಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಒಳಗಡೆ ಚಟ್ನಿ ಸ್ಪ್ರೆಡ್ ಮಾಡಲ್ಲ, ಹಾಗೆ ಮಸಾಲೆ ದೋಸೆ ಮಾಡಿ ಪಲ್ಯ ಹಾಕ್ಕೊಡ್ತಾರೆ. ತಿನ್ಬೇಕಾದ್ರೆ ಆ ಬೆಣ್ಣೆ ಫ್ಲೇವರು, ಆಮೇಲೆ ಸ್ವಲ್ಪ ಸಾಫ್ಟ್ ಟೆಕ್ಸ್ಚರು, ಸ್ವಲ್ಪ ಕ್ರಿಸ್ಪಿ ಟೆಕ್ಸ್ಚರ್ ಎಲ್ಲ ಮಿಕ್ಸ್ ಆಗಿ ಆ ಚಟ್ನಿ ಜೊತೆ ಹತ್ಕೊಂಡು ತಿಂತಾ ಇದ್ರಂತೂ ಅದ್ಭುತವಾಗಿರುತ್ತೆ ಅಂತ ಹೇಳಬೇಕು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು. ಇಲ್ಲಿ 50 ರೂಪಾಯಿ ಖರ್ಚಾಯ್ತು ನನಗೆ. ಸೊ ಟೋಟಲ್ ಇವಾಗ ತನಕ 120 ರೂಪಾಯಿ ಖರ್ಚಾಗಿದೆ, ಇನ್ನು ನನ್ನ ಹತ್ರ 70 ರೂಪಾಯಿ ಉಳಿದಿದೆ. ಬನ್ನಿ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಜಯನಗರ ಸೆಕೆಂಡ್ ಬ್ಲಾಕಲ್ಲಿ ಒನ್ ವುಮೆನ್ ಆರ್ಮಿ ಅಂದ್ಕೊಂಡು ಒಂದು ಜಾಗದಲ್ಲಿ ಒಂದು ಆಂಟಿ 30 ವರ್ಷದಿಂದ ಗೋಬಿ ಮಾಡ್ಕೊಂಬರ್ತಾರೆ. ಅದಕ್ಕೆ ಈ ಜಾಗ ಹೆಸರೇ ಆಂಟಿ ಗೋಬಿ ಅಂತ ಆಗಿದೆ. ಸುಮಾರು ವರ್ಷಗಳಿಂದ ನಾನು ಇಲ್ಲಿ ತಿಂತಾ ಇದ್ದೀನಿ. ಇವ್ರ ಹತ್ರ ಇನ್ಹೌಸ್ ಸಾಸ್ ಮಾಡ್ತಾರೆ, ಆ ಸಾಸ್ ಸ್ವಲ್ಪ ಟ್ಯಾಂಗಿಯಾಗಿ ಸ್ವಲ್ಪ ಖಾರವಾಗಿರುತ್ತೆ. ಇದು ಕ್ಯಾಬೇಜ್ ಬೇಸ್ಡ್ ಮಂಚೂರಿಯನ್ನು ಬಿಸಿಬಿಸಿಯಾಗಿ ಟಾಸ್ ಮಾಡಿ ಕೊಡ್ಬೇಕಾದ್ರೆ ತಿಂತಾ ಇದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಫ್ ಪ್ಲೇಟ್ಗೆ 25 ರೂಪಾಯಿ, ಬಹಳ ವರ್ತ್ ಅಂತಲೇ ಹೇಳಬೇಕು. ತಿನ್ಬೇಕಾದ್ರೆ ಕ್ರಿಸ್ಪಿ ಕ್ಯಾಬೇಜ್ ಮಂಚೂರಿಯನ್ ಜೊತೆಗೆ ಆ ಇನ್ಹೌಸ್ ಮಾಡಿರೋಂಥ ಸಾಸು ಎವಿಡೆಂಟಾಗಿ ಡಾಮಿನೇಟ್ ಮಾಡುತ್ತೆ, ಭಾಳನೇ ಚೆನ್ನಾಗಿತ್ತು. ಸೊ ಇಲ್ಲಿ 25 ರೂಪಾಯಿ ಕೊಟ್ಟಿದ್ದೀನಿ, ಟೋಟಲ್ ನನ್ನ ಹತ್ರ 145 ರೂಪಾಯಿ ಖರ್ಚಾಗಿದೆ, ನಿನ್ನ 55 ರೂಪಾಯಿ ಉಳ್ಕೊಂಡಿದೆ. ಬನ್ನಿ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಕೃಷ್ಣ ಕಾರ್ಟು ಜಯನಗರ ಸೆಕೆಂಡ್ ಬ್ಲಾಕಲ್ಲಿ ಸುಮಾರು ವರ್ಷಗಳಿಂದ ಹೆಸರುವಾಸಿ ಮಾಡಿರುವಂಥ ಕಾರ್ಟ್ ಇದು. ಇಲ್ಲಿ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಸಿಗ್ತಾ ಇರುತ್ತೆ ಈವ್ನಿಂಗ್ ಟೈಮ್ಸಲ್ಲಿ. ಇಲ್ಲಿ ಎಲ್ಲದಕ್ಕಿಂತ ಫೇಮಸ್ ಅಂತ ಹೇಳಿದ್ರೆ ವೆಜಿಟೇಬಲ್ ದೋಸೆ. ಏನಪ್ಪ ಇದು ವೆಜಿಟೇಬಲ್ ದೋಸೆ ಅಂತ ಅಂಗಡಿಯವ್ರ ಹತ್ರನೇ ಕೇಳೋಣ. ಬನ್ನಿ ಸರ್. 21 ಐಟಮ್ ಇಷ್ಟ ಸರ್. 21 ಐಟಮ್ಸ್. ಅಂಗಡಿ ಮಾಲೀಕರು ಹೇಳೋ ಪ್ರಕಾರ ಈ ದೋಸೆಗೆ 21 ಐಟಮ್ಸ್ ಹೋಗುತ್ತೆ, ನೀರು ಮತ್ತು ಉಪ್ಪು ಸೇರಿ ಅವ್ರು ಹೇಳೋದು. ಬಟ್ ಆದರೂ ನನಗೇನಪ್ಪ ಅಂತ ಹೇಳಿದ್ರೆ, ನನಗಿಲ್ಲಿ ಕಾಣಿಸೋದು ಕ್ಯಾರೆಟು, ಬೀಟ್ರೂಟು, ಸುಮಾರು ವೆಜಿಟೇಬಲ್ಸ್ ಎಲ್ಲ ಗೊತ್ತಾಗತ್ತೆ ತಿನ್ಬೇಕಾದ್ರೆ. ಆ್ಯಂಡ್ ಟೇಸ್ಟ್ ವೈಸ್ ನೋಡಿದ್ರೆ ಭಾಳನೇ ಚೆನ್ನಾಗಿರುತ್ತೆ, ಒಂಥರ ಹೆಲ್ತಿ ಡಿಶ್ ಅಂತಲೇ ಹೇಳಬೇಕಿದ್ದೀನಿ. ಚಟ್ನಿ ಜೊತೆ ಎತ್ಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದೊಂಥರ ನನ್ನ ಗೋ ಟು ಪ್ಲೇಸು ದೋಸೆಗೆ, ತುಂಬ ಚೆನ್ನಾಗಿರುತ್ತೆ. 50 ರೂಪಾಯಿ ಇಲ್ಲೊಂದು ದೋಸೆ. ಸೊ ನೋಡಿದ್ರಲ್ಲ ಜಯನಗರ ಸೆಕೆಂಡ್ ಬ್ಲಾಕಲ್ಲಿ 200 ರೂಪಾಯಿ ಇಟ್ಕೊಂಡು ಏನೇನು ಮಾಡ್ಬೋದು ಅಂತ. 5 ಜಾಗದಲ್ಲಿ ನಾನು ತಿಂದಿದ್ದೀನಿ, ಬರೀ 195 ರೂಪಾಯಿ ಖರ್ಚಾಗಿದೆ, ಇನ್ನು 5 ರೂಪಾಯಿ ನನ್ನ ಹತ್ರ ಉಳ್ಕೊಂಡಿದೆ. ಇನ್ನೂ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.